ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೊಳೆನರಸೀಪುರ ಠಾಣೆಯಲ್ಲಿ ದೂರು ದಾಖಲಾಗಿರುವಂತಹ ಹಿನ್ನೆಲೆ ಎಸ್ಐಟಿ ತಂಡಕ್ಕೆ ಹಾಸನದಿಂದ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಪಿಎಸ್ಐ ನೇಮಕ ಮಾಡಲಾಗಿದೆ. ಹಾಸನದಿಂದ ಸ್ಥಳೀಯವಾಗಿ ಅಧಿಕಾರಿಗಳು ತನಿಖಾ ತಂಡದಲ್ಲಿ ಇರಬೇಕು ಎಂಬ ಕಾರಣಕ್ಕಾಗಿ ಓಓಡಿ ಆಧಾರದ ಮೇಲೆ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಸರ್ಕಾರಕ್ಕೆ ಪತ್ರ ಬರೆದು ಹೆಚ್ಚಿನ ಸಿಬ್ಬಂದಿಗೆ ಮನವಿ ಮಾಡಿದ್ರು ಡಿಜಿಐಜಿ. ಹೀಗಾಗಿ ಹೆಚ್ಚುವರಿ ತನಿಖೆಗೆ ಹಾಸನ ಜಿಲ್ಲೆಯ ಪೊಲೀಸರ ಸಿಬ್ಬಂದಿ ನೇಮಕ ಅವಶ್ಯಕತೆ ಇತ್ತು. ಹಾಸನ ಜಿಲ್ಲೆಯಲ್ಲಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. ಇಡೀ ಪ್ರಕರಣದ ವೃತ್ತಾಂತ ಹಾಸನದ ಸಂಸದರ ಕಚೇರಿ, ಹೊಳೆನರಸೀಪುರದ ನಿವಾಸ ಹಾಗೂ ಅವರ ಫಾರ್ಮ್ ಹೌಸ್. ಸೊ ಇಡೀ ವೃತ್ತಾಂತ ಇಲ್ಲಿಯೇ ಸುತ್ತುವರಿಯಬೇಕಾದರೆ, ಜೊತೆಗೆ ಅಲ್ಲಿರುವಂಥ ಸಂತ್ರಸ್ತೆಯರು ಅವರು ಕೂಡ ಹಾಸನ ಜಿಲ್ಲೆಯವರೇ ಆಗಿದ್ದಾರೆ, ಹೆಚ್ಚು ಕಮ್ಮಿ ಅಥವಾ ಅಕ್ಕಪಕ್ಕದ ಜಿಲ್ಲೆಯವರು ಇರಬಹುದೇನೋ. ಸೊ ಹೀಗಾಗಿ ಸ್ಥಳೀಯ ಅಧಿಕಾರಿಗಳಿದ್ದರೆ ತನಿಖೆ ಮತ್ತಷ್ಟು ನಿಖರವಾಗಿ, ತನಿಖೆಯ ವೇಗ ತೀವ್ರ ಮಟ್ಟಕ್ಕೆ ಆಗುತ್ತೆ ಅನ್ನೋದು ನಂಬಿಕೆ. ಈ ಕಾರಣದಿಂದಾಗಿ ಸ್ಥಳೀಯ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಈಗ ಸ್ಥಳೀಯ ಅಧಿಕಾರಿಗಳು ಅಂದರೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ತಂಡಕ್ಕೆ ಬಂದಿದ್ದಾರೆ, ಎಷ್ಟು ರೀತಿಯ ವೇಗವನ್ನು ಪಡೆದುಕೊಳ್ಳುತ್ತೆ, ತನಿಖೆಯ ಪ್ರಗತಿ ಯಾವ ರೀತಿ ಸಾಗ್ತಾ ಇದೆ? ದಶರಥ್, ಹಾಸನ ಜಿಲ್ಲೆಯ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕಿಡ್ನಾಪ್ ಪ್ರಕರಣದಲ್ಲಿ ಬಂಧನವಾದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಸನದ ಸುಮಾರು ಒಂದು ಹಾಸನ ಜಿಲ್ಲೆಯಲ್ಲಿ ಕೆಲಸ ಮಾಡಿದಂತಹ ಡಿವೈಎಸ್ಪಿ ಆಗಿರ್ಬೋದು ಮತ್ತೆ ಪಿಎಸ್ಐಗಳಾಗಿರ್ಬೋದು ಅವರನ್ನ ಕೂಡ ಈಗಾಗಲೇ ನೇಮಕ ಮಾಡಿರುವಂತದ್ದು. ಅಂದ್ರೆ ಪೊಲೀಸ್ ಮಹಾನಿರ್ದೇಶಕರ ಒಂದು ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ರು, ನಮಗೆ ತನಿಖೆಗೆ ಸಹಕಾರ ಆಗುವಂತೆ ಹಾಸನ ಜಿಲ್ಲೆಯಲ್ಲಿ ಕೆಲಸ ಮಾಡಿದಂತಹ ಅಧಿಕಾರಿಗಳು ನಮಗೆ ಹೆಚ್ಚು ಓವಡಿ ಆಗಿ ಹಾಕೊಡ್ಬೇಕು ಅನ್ನುವ ಪತ್ರವನ್ನು ಕೂಡ ಬರೆದಿದ್ರು. ಅದರಂತೆ ಈಗಾಗಲೇ ಸರ್ಕಾರ ಅಸ್ತು ಅಂತ ಹೇಳಿರುವಂತದ್ದು, ಜೊತೆಗೆ ಓವಡಿ ಆಧಾರದ ಮೇಲೆ ಪೊಲೀಸ್ ಅಧಿಕಾರಿಗಳನ್ನ ನೇಮಕ ಮಾಡಿರುವಂತದ್ದು. ಏನು ಎಸ್ ಪಿ ತಮ್ಮಯ್ಯ ನೇತೃತ್ವದಲ್ಲಿ ಸೆನ್ ಠಾಣೆ ಇನ್ಸ್ಪೆಕ್ಟರ್ ಮತ್ತೆ ಜಗದೀಶ್, ಯತಳೂರು ಪಿಎಸ್ಐ ಶ್ರೀನಿವಾಸ್ ಅವರು ಹಾಗೂ ಏನು ಶಿವಶಂಕರ್ ಅವರನ್ನು ಕೂಡ ಈಗಾಗಲೇ ನೇಮಕ ಮಾಡಿರುವಂತದ್ದು. ಒಟ್ಟಾರೆ ಇಲ್ಲಿ ಒಂದಿಷ್ಟು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಓವಡಿ ಆಧಾರದ ಮೇಲೆ ನೇಮಕ ಮಾಡಿರುವಂತದ್ದು. ಇದು ಏನಕ್ಕೆ ನೇಮಕ ಮಾಡಿದ್ದಾರೆ ಅಂತ ಅಂದ್ರೆ, ಏನು ಎಸ್ಐಟಿ ತನಿಖೆ ಈಗ ಆಗ್ತಾ ಇದೆ, ಅದಕ್ಕೆ ಸಹಕಾರಿ ಆಗುವಂತೆ ಹೊಳೆನರಸೀಪುರ ಆಗ್ಬೋದು ಮತ್ತೆ ಇಲ್ಲಿ ಸಂಸದರ ನಿವಾಸ ಆಗಿರ್ಬೋದು, ಇಂತಹ ಸಂದರ್ಭದಲ್ಲಿ ಒಂದಿಷ್ಟು ತನಿಖೆಗೆ ಸಹಾಯ ಆಗುತ್ತೆ ಅನ್ನುವ ಉದ್ದೇಶದಿಂದ ಈಗಾಗಲೇ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಈಗಾಗಲೇ ನೇಮಕ ಮಾಡಿರುವಂತದ್ದು ದಶರಥ್. ಎಸ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮ ಮಾಹಿತಿಗೆ.